ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈ ವಿಡಿಯೋದಲ್ಲಿ ಏ ಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿ ಇ ಟಿ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಕಾಲೇಜಿನ ಕೋಡು ಇ ಜೀರೋ ನೈಂಟಿ ಏಯ್ಟ್ ಎ ಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಅದೇನು ಅಟ್ರಾಕ್ಷನ್ ಇದೋ ಗೊತ್ತಿಲ್ಲ ತುಂಬ ಜನ ಎ ಟ್ರಿಯ ಇನ್ಸ್ಟಿಟ್ಯೂಟ್ ಕಟ್ ಆಫ್ ವಿಡಿಯೋ ಮಾಡಿ 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 ಅಂತಿದ್ದರು ಹಾಗಾಗಿ ಏ ಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವೀಡಿಯೋ ಮಾಡ್ತಿದ್ದೀನಿ ಅದೇನು ಅಂಥದ್ದಿದೆ ಇಲ್ಲಿ ಅಂತ ನನಗಂತೂ ಗೊತ್ತಿಲ್ಲ ಏನಾದರೂ ತುಂಬ ಇಂಪಾರ್ಟೆಂಟ್ ಇದ್ದರೆ ಏಟ್ರಿಯ ಇನ್ಸ್ಟಿಟ್ಯೂಟ್ ಆಫ್ ಬಗ್ಗೆ ಏಟ್ರಿಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸೊ ಒಂದಷ್ಟು ಜನ ಕೇಳ್ತಿದ್ರು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ರಿಕ್ವೆಸ್ಟಿಂಗ್ ಟು ಮೇಕ್ ಎ ವಿಡಿಯೋ ಆನ್ ಏಟ್ರಿಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಒನ್ಸ್ ಅಗೇನ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಆಗಿ ಆಗಿರೋದ್ರಿಂದ ಈ ವರ್ಷ ಇದೇ ಕಟ್ ಆಫ್ ಇರುತ್ತೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಸಿ ಎಸ್ ಆ್ಯಂಡ್ ಡಲ್ ಬ್ರಾಂಚಸ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಬೇರೆ ಬ್ರಾಂಚಸಲ್ಲಿ ಸ್ವಲ್ಪ ಕಟ್ ಆಫ್ ಡ್ರಾಪ್ ಆದರೂ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಈ ವರ್ಷ ಯಾಕೆ ಕಟ್ ಆಫ್ ಜಾಸ್ತಿ ಆಗುತ್ತೆ ಅಂದರೆ ಆ್ಯಸ್ಪಿರಂಟ್ಸ್ ಜಾಸ್ತಿ ಇದ್ದರೆ ನಂಬರ್ ಆಫ್ ಸೀಟ್ಸು ಕಡಿಮೆ ಇದೆ ಹೊಸ ಕಾಲೇಜಸ್ ಯಾವುದು ಜಾಸ್ತಿ ಬರ್ತಾ ಇಲ್ಲ ಇಂಟೆಕು ತುಂಬ ಕಡಿಮೆ ಕಾಲೇಜಸ್ಸು ಅಪ್ಲೈ ಮಾಡಿದೆಯಂತೆ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಡೆಕ್ಕನ್ ಹೆರಾಲ್ಡಲ್ಲಿ ದಯವಿಟ್ಟು ನೋಡಿ ತುಂಬ ಕಾಲೇಜಸ್ ಏನು ಅಪ್ಲೈ ಮಾಡಿಲ್ಲ ಇನ್ಕ್ರೀಸ್ ಇನ್ ಇನ್ಟೆಕ್ಗೆ ಇಲ್ಲ ಹೊಸ ಕಾಲೇಜು ಯಾವುದೋ ಒಂದೆರಡು ಕಾಲೇಜ್ ಮಾತ್ರ ಬರ್ತಾ ಇದೆ ಒಂದು ಗ್ಲೋಬಲ್ ವಿಲೇಜ್ ಈಗ ಗ್ಲೋಬಲ್ ಸಿಟಿ ಆಗಿದೆ ಮೈಸೂರು ರೋಡಲ್ಲಿ ಅಲ್ಲಿ ಎಸ್ ವ್ಯಾಸ ಅಂತ ಒಂದು ಹೊಸ ಯೂನಿವರ್ಸಿಟಿ ಸಹ ಬರ್ತಾ ಇದೆ ಅಲ್ಲೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್ ಬರ್ತಾ ಇದೆ ಗೂಗಲ್ ಮಾಡಿ ನೋಡಿ ಏಟಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎ ಆ್ಯಂಡ್ ಎಮ್ ಎಲ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಮೂವತ್ತೆರಡು ಸಾವಿರದ ನೂರ ಹನ್ನೊಂದು ಬಂದಿದೆ ಸೊ ಈ ವರ್ಷ ನೀವು ಥರ್ಟಿ ತೌಸಂಡ್ ಬಂದಿದ್ದರೆ ಒಂದು ಸೇಫ್ ಸ್ಕೋರ್ ಅಂತ ತಿಳ್ಕೊಳ್ಳಿ ಸಿವಿಲ್ ಇಂಜಿನಿಯರಿಂಗ್ ಲಾಸ್ಟ್ ಇಯರು ಎರಡು ಲಕ್ಷ ದಾಟಿತ್ತು ಈ ವರ್ಷವೂ ಅದೇ ರೇಂಜಲ್ಲೇ ಇರಬಹುದು ಕಂಪ್ಯೂಟರ್ ಸೈನ್ಸ್ ಇಪ್ಪತ್ತೆಂಟು ಸಾವಿರದ ನಾನ್ನೂರ ನಲವತ್ತೈದಿದೆ ಸೊ ಈ ವರ್ಷ ಬೇಕಾದರೆ ಟ್ವೆಂಟಿ ಫೈವ್ ಕೆನ ಸೇಫ್ ರ್ಯಾಂಕ್ ಅಂದ್ಕೊಳ್ಳಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಲೆಕ್ಟ್ರಾನಿಕ್ಸು ಫಿಫ್ಟಿ ನೈನ್ ಥೌಸಂಡ್ ತ್ರೀ ನಾಟ್ ನೈನ್ ಇದೆ ಇದು ಫಿಫ್ಟಿ ಏಯ್ಟು ಫಿಫ್ಟಿ ನೈನು ಇರೋ ಎಲ್ಲ ಸಾಧ್ಯತೆ ಇದೆ ಇನ್ಫಾರ್ಮೇಷನ್ ಸೈನ್ಸ್ ಮೂವತ್ತೆಂಟು ಸಾವಿರದ ಐನೂರು ಮೂವತ್ತೈದು ಇನ್ಫಾರ್ಮೇಷನ್ ಸೈನ್ಸ್ಗೂ ಕಂಪ್ಯೂಟರ್ ಸೈನ್ಸ್ಗೂ ತುಂಬ ಏನು ವ್ಯತ್ಯಾಸ ಇಲ್ಲ ಬಟ್ ಸ್ಟೂಡೆಂಟ್ಸ್ಗೆ ಅದು ಏನಾಗುತ್ತೋ ಗೊತ್ತಿಲ್ಲ ಫಸ್ಟು ಕಂಪ್ಯೂಟರ್ ಸೈನ್ಸೇ ಬೇಕು ಅಂತಾರೆ ನೆಕ್ಸ್ಟ್ ನೋಡಿ ಕಟ್ ಆಫು ಟೆನ್ ತೌಸಂಡ್ ಡ್ರಾಪ್ ಆಗಿದೆ ಅಷ್ಟೊಂದು ಡ್ರಾಪ್ ಆಗೋ ಸಾಧ್ಯ ಸಾ ಡ್ರಾಪ್ ಆಗೋವಂಥ ಅವಕಾಶ ಏನೂ ಇಲ್ಲ ಇನ್ಫಾರ್ಮೇಷನ್ ಸೈನ್ಸ್ಗೆ ಬಟ್ ಏನೋ ಆ ಇನ್ಫಾರ್ಮೇಷನ್ ಅನ್ನೋ ಹೆಸರಿಂದ ತುಂಬ ಜನ ಬೇಡ 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 ಅಂತಾರೆ ಹಾಗಾಗಿ ಹತ್ತು ಸಾವಿರ ರ್ಯಾಂಕ್ ಕಡಿಮೆ ಆಗಿದೆ ಬಟ್ ಈ ವರ್ಷ ಆ ಇನ್ಫಾರ್ಮೇಷನ್ ಸೈನ್ಸ್ಗೂ ತುಂಬ ಡಿಮ್ಯಾಂಡ್ ಇರ್ಬೋದು ಮೂವತ್ತೈದು ಸಾವಿರ ಸೇಫ್ ರ್ಯಾಂಕ್ ಹೊಂದ್ಕೊಳ್ಳಿ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂದು ಬಂದು ಸಿಕ್ಕರೆ ಯು ಆರ್ ವೆರಿ ಲಕ್ಕಿ ಕೋರ್ ಬ್ರಾಂಚು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ರಾಯಲ್ ಮೆಕ್ ಎರಡು ಲಕ್ಷ ದಾಟಿತ್ತು ಲಾಸ್ಟ್ ಇಯರು ಕಂಪ್ಯೂಟರ್ ಸೈನ್ಸ್ ಆಲೈಡ್ ಬ್ರಾಂಚ್ ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಐವತ್ತೆಂಟು ಸಾವಿರದ ಆರುನೂರ ಹದಿನೇಳುವರೆಗೂ ಹೋಗಿತ್ತು ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಸೊ ಇವೆಲ್ಲ ಕನ್ಫ್ಯೂಸ್ ಆಗಬಾರ್ದು ಅಂತ ಕೋರ್ಸ್ ಕೊಡು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸಿ ಡಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಡಿ ಎಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಡೇಟಾ ಸೈನ್ಸ್ ಸೊ ಡೇಟಾ ಸೈನ್ಸಲ್ಲಿ ಮೂವತ್ತೆಂಟು ಸಾವಿರದ ಅರವತ್ತಾರು ಸೊ ಅನೇನು ಆ್ಯಾವ್ರೇಜ್ ನೀವು ನೋಡ್ಕೋಬೋದು ಎಲ್ಲ ಇಪ್ಪತ್ತು ಮೂವತ್ತರಲ್ಲೇ ಇವೆ ಸೊ ಎಕ್ಸೆಪ್ಟ್ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಎರಡು ಲಕ್ಷ ದಾಟಿದ್ರು ನಿಮ್ಗೆ ಇಲ್ಲಿ ಸಿಗುತ್ತೆ ಉಳಿದಂತೆ ಕೋರ್ ಕಂಪ್ಯೂಟರ್ಸ್ ಬೇಕು ಅಂದರೆ ಇಪ್ಪತ್ತೈದು ಸಾವಿರ ಅಂದ್ಕೊಳ್ಳಿ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ ಒಂದು ಐವತ್ತೈದು ಸಾವಿರ ಅಂದ್ಕೊಳ್ಳಿ ಐ ಎಸ್ಸು ಒಂದು ಮೂವತ್ತೈದು ಸಾವಿರ ಇನ್ನು ಇವೆಲ್ಲ ಏನು ಬೇಕಾದ್ರೂ ಆಗ್ಬೋದು ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು ಇಲ್ಲ ಡ್ರಾಪ್ ಆಗ್ಬೋದು ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಯಾವ ಥರ ಇಂಟ್ರೆಸ್ಟ್ ಇದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಇಲ್ಲ ಡೇಟಾ ಸೈನ್ಸ್ ಬಗ್ಗೆ ಅಂತ ಹೇಳಲಿಕ್ಕಾಗಲ್ಲ ಇದು ಸ್ವಲ್ಪ ಆಸಿಲಿಟಿಂಗಲ್ಲೇ ಇರುತ್ತೆ ಬಟ್ ಆ್ಯಂಡ್ ಆ್ಯಂಡ್ ಆ್ಯಾವ್ರೇಜ್ ಟ್ವೆಂಟಿ ಥರ್ಟಿ ಫಾರ್ಟಿ ಫಿಫ್ಟಿ ರೇಂಜಲ್ಲಿದ್ದರೆ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಇದು ಏರ್ಪೋರ್ಟ್ ರೋಡಲ್ಲಿ ಹೆಬ್ಬಾಳ ಇದೆ ಹೆಬ್ಬಾಳದ ಹತ್ರನೇ ಸಿಗುತ್ತೆ ಇದು ಏಟಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಥ್ಯಾಂಕ್ ಯು